ಶಿವ ಹುಲಿ ಹಾಲು ಕುಡಿದು ಬದುಕಬೇಕೆಂದಿರುವ ನೀನು ಇಂದು ಅದೇ ಹುಲಿಯ ಕೈಯಲ್ಲಿ ಸಿಕ್ಕು ಬಿದ್ದೆ ಬಿಟ್ಟಿರಲ್ಲ ಮಗನು ಹೇಳು. ಒಳ್ಳೆ ಮಾತಿನಿಂದ 10 ಲಕ್ಷ ಹಣ ಕೊಟ್ಟು ಹೋಗುವ ಇಲ್ಲಿ ಹೊಲ ನಾಡದಲ್ಲ ಗೌಡ್ರೆ ಕರಿ ಬರಿ ಕೊಡ್ತೀನಿ ಸಿಕ್ಕು ಸಹಿ ಹಾಕಿ ಹೋಗು. ಒಪ್ಪದಿದ್ರೆ ಕತ್ತಿಗೆ ಲಟ್ಟಿ ಪಟ್ಟಿದ್ರೆ ಚಾಟು ಹೇಟಿನ ಯಾಕೆ ಬರ್ತದೆ ಎಚ್ಚರ. ಏ ಗೌಡ, ನೀನು ಬೀಸುವ ಚಾಟು ಏಟು ಒಂದೇ, ಏಕೆ ಲಾಟಿ ಪ್ರಹಾರ ಮಾಡಿದರು ಈ ಶಿವ ಸತ್ಯಕ್ಕೆ ಸಾಯುತ್ತಲ್ಲ ವಿನಃ ಈ ನಿನ್ನ ಅನ್ಯರು ಹೊಡೆದ ಕೆಂದಿಗಿತ್ತೀನಿ ಬಗಲಾರೆ ಸತ್ಯ. ತೋಳದ ಕೈಯಲ್ಲಿ ಪಾರದ ಕುರಿಯಂತೆ ನೈ ಗೌಡ ಅಣ್ಣರು ಎಂದರದ ಕೊಪ್ಪಿ ನಿಂತು ಈನಿನ ಕಪಿ ಹೊಡೆತಕ್ಕೆ ಎಂದಿಗೆ ನಡೆಗಳು ಈ ರೈತನ ಕಂಡದೆ. ಏ ಶಿವು, ನಿನ್ನಂತ 100 ಬಿಡಬೇಕಾದ ಹಣ್ಣು ಹಾಕಿ ಪುಣ್ಯದ ತಡಿಸಿರುವ ರುದ್ರೇಗೌಡರಿಗೆ ಅಣ್ಣರು ಎಂದಿನಿಂದ ಬದುಕಿದರೆ ನಿನ್ನನ್ನು ಜೀವಂತವಾಗಿ ಸುತ್ತರು ನನ್ನ ಹೊಟ್ಟೆಯಲ್ಲಿ ಹೊತ್ತಿನ ಪ್ರಯತ್ನ ಶಾಂತವಾಗಲಾರದು. ಅಪರಾಧಿ ಒಬ್ಬನನ್ನು ಈ ರೀತಿ ಕಟ್ಟಿ ಹೊಡೆಯುವ ಈನಿನ ಕೆಲಸ ಸೀರಿ ಊಟವನ್ನು ಹೆಂಗಸ ಕೂಡ ಮಾಡುತ್ತಾಳಲೆ. ನಿನ್ನಲ್ಲಿ ಗಂಡುಸ್ತನ ಬಿದ್ದರೆ ನನ್ನನ್ನು ಬಿಚ್ಚಿ ತೋರಿಸಿ ಈನಿನ ಸೂರುತನ. ಈ ರೀತಿ ಹೇಳಿದ್ದೆ ಕಟ್ಟಿ ಹೊಡೆದರೆ ಏನೊಬ್ಬ ಹೇಳಿ ಗಣಸು ಅಂತಿಮ ಯಾತ್ರೆ ನಡೆಯುವುದು ನೀನು ನಿನ್ನ ಪದನಲ್ಲಿ ಗಂಟಿಟ್ಟುಕೋ. ನನ್ನನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಈ ನಮ್ಮ ನಾಡಿನಲ್ಲಿ ಯಾರಿಗೆ ಇಲ್ಲ ಎಂದು ನೀನು ನಿನ್ನ ಪದನಲ್ಲಿ ಗಂಟಿಟ್ಟುಕೋ. ಸೀರೋ, ಈ ಕೆರೆಯ ಹುಲಿಗೆ ಬಲೆ ಹಾಕುವನೊಂದು ಪದ ತೊಟ್ಟು ಬಂದರೆ ಒಂದು ಹೋಂಗರ ಕೈಯಲ್ಲಿ ಸಿಕ್ಕು ಸಂಕೋಲಿರುವವನ್ನು ಸಿಂಧುರ ಲಕ್ಷ್ಮಣ ಮಹಾತ್ಮ ಗಾಂಧಿಗೆ ಆಗುತ್ತದೆ ನಿನ್ನ ಸ್ಥಿತಿ. ಅವರಂತೆ ಸತ್ತು ಹೋಗುವುದು ನಮ್ಮ ನಾಡಿನ ವೀರರ ಕೆಲಸ. ಹೇಳಿ ಅಂತ ಮೋಸ ಮಾಡಿಕೊಳ್ಳುವುದು ಇನ್ನಂತ ಸಣ್ಣದ ಕೆಲಸ. ಅಂದು ಆಂಗ್ಲರ ಜೊತೆ ನಾಡಿಗಾಗಿ ಹೋರಾಡಿ ಪ್ರಾಣಾರ್ಪಣೆ ಮಾಡಿದರೆ ಇಂದಿಗೆ ಅವರ ಹೆಸರು ಭಾರತದ ಭೂಪುಟದಲ್ಲಿ ಅಚ್ಚು ಅಳೆದೇ ಉಳಿದಿದೆ. ಇದಲ್ಲದೆ ಮಹಾತ್ಮ ಗಾಂಧೀಜಿ ಅದೇ ಆಂಗ್ಲರ ಜೊತೆ ಹೋರಾಡಿ ಸ್ವತಂತ್ರ ಪಡೆಯದಿದ್ದರೆ ಇಂದಿಗೆ ನೀನು ಅವರು ಗುಣಮಾನಲ್ಲಿ ಬೀಳುತ್ತಿದ್ದಿ. ಇಂದು ಸ್ವತಂತ್ರಕ್ಕಾಗಿ ಜೀವಿಸುತ್ತಿರುವ ನೀನು ಅವರ ಹೆಸರೇ ಕಳಂಕ ತಂದು ಆಂಗ್ಲ ರಕ್ತಕ್ಕೆ ಹುಟ್ಟಿದ ಮಾತನಾಡಿದರೆ ಏನೊಬ್ಬ ಹಾದರ್ಗೂ ಹುಟ್ಟಿದ ಒಂದು ಸಮಾಜಕ್ಕೆ ಕೈ ಎತ್ತಿ ಹೇಳುತ್ತಾನೆ. ಗಂಡು ಸಾಧನ ಬಿಚ್ಚಿ ತೋರಿಸುವ ಆಮೇಲೆ ತೋರಿಸುವುದನು ನಿನ್ನನ್ನು ಹಿಡಿ ತೋರಿಸಿ ನಾನು ನಿನ್ನ ಸೂರ್ತನ ಮಾತು ಕೇಳಕ್ಕೆ ತಂದಿಲ್ಲ. ನಿನ್ನನ್ನು ಕಟ್ಟಿ ಮೈ ತೆರಮಿಸಲು ನನ್ನ ಸೇಡು ತೀರಿಸಿಕೊಂಡು ತಂದಿರುವೆ. ಲೇಖ ತೆಗೆದುಕೊಂಡು ಬಾಳ ಕೈದ ಕೆಬ್ಬಿನ ಬಂದು ಶಿವ
ಸುಮ್ಮನೆ ನಾ ಹೇಳಿದ್ರೆ ಕೇಳಿ ಸಹಿ ಹಾಕಿ ಪ್ರಾಣ ಉಳಿಸ್ಕೊಳ್ಳಿ ಓ ಇಲ್ಲ ಮೈ ತುಂಬ ಪರಿಹರಿಸಿಕೊಂಡು ಸತ್ತು ಹೋಗು. ಏ ಗೌಡ, ಬರತೆ ಎದೆಯಲ್ಲಿ ಉಂಡ ಬೆಳೆದ ಈ ಗಂಡಿಗೆ ಈ ನಿನ್ನ ಕೈಪಿನ ತುಂಡಿಗೆ ಎಂದಿಗೆ ನಡೆಗಳು ಇರೋದು? ಇನ್ನಂತ ಶ್ರೀಮಂತ ಸೂಳಿ ಮಕ್ಕಳಿಗಾಗಿ ನನ್ನ ತಾಯಿ ನನಗೆ ಜನ್ಮ ನೀಡಿ. ಏ ಗೌಡ, ನೀನೀಗ ಮೋಸ ಮಾಡಿ ಚಿತ್ರ ಹೀಸೆ ನೀಡಿ ನನ್ನನ್ನು ಸಾಯಿಸಬಹುದು, ಆದರೆ ನಿನ್ನ ಪ್ರಾಣ ಕೈಪನ್ನು ತೊಟ್ಟ ನನ್ನ ತಮ್ಮ ನಿನ್ನ ಪ್ರಾಣ ತೆಗೆದು ಬಿಡಲಾರ. ನನ್ನನ್ನು ಎದು ಹಾಕಿಕೊಳ್ಳುವ ಧೈರ್ಯ ನಮ್ಮ ನಾಡಿನಲ್ಲಿ ಯಾವ ಗಂಡಿಗಿಲ್ಲ ಎಂದು ನೀನು ನಿನ್ನ ಪದರಿನಲ್ಲಿ ಗಂಟಿಟ್ಟುಕೋ. ಲೇ ಗೌಡ, ಬಡವರ ರಕ್ತದಿಂದ ಹೆಪ್ಪು ಹಾಕಿರೋ ಈ ನಿನ್ನ ಹೊಟ್ಟಿಗೆ ಅದೇ ಚಪ್ಪದಿಂದ ಏಟು ಹಾಕಿ ಕೋಟ್ಯಾಂತರ ಹಣ ಗಳಿಸಿಟ್ಟಿರುವ ಈ ನಿನ್ನ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನನ್ನು ಹಾಕಿ ಸುಡಲು ಸಿದ್ಧನಾಗಿ ನಿಂತಿದ್ದಾನೆ ನನ್ನ ತಮ್ಮ. ನಮ್ಮ ಮದುವೇರಿದ ಕೋಣ, ಏರಿದ ಕೋಣ. ಹಿಡಿದು ನಿಲ್ಲಿಸಿರಿ, ಅವನು ನನ್ನ ಮೇಲೆ ಕೆಟ್ಟ ಕಣ್ಣಿಟ್ಟು ಕಣ್ಣನ್ನು ಕಿತ್ತು ಹಾಕಿ ಬಿಡುತ್ತಾರೆ. ಆಯ್ತು ನೋಡ್ರಿ,
ಮಾರ್ಗದಲ್ಲಿ ಚಿತ್ರೇಶ ಕೊಟ್ಟ ಒಂದು ಕಣ್ಣು ಕೆತ್ತಿದೆ ಆ ಮಗನೇ, ನಾನೀಗ ನಿನ್ನನ್ನು ಜೀವ ಸಹಿತ ಉಳಿಸಲಾರೆ. ಶಕ್ತಿ ಘಾತ ಮಾಡಿ ಲೇ ಕರಿಯೋ ಬರಿಯೋ ಏನು ಕಟ್ಟಿ ಹಾಕಲೆ. ಏ ಗೌಡ, ಈ ಕರಳದ ಕೇಸರನ್ನು ಕಟ್ಟಿ ಹಾಕಲು ಕಡೆ ನಾಳಲ್ಲೇ ಓ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಗೌಡನ ಎಂದರಿಸಿದ ಕಬ್ಬಿ ನಿಂತ ಹಂಜಿನ ಮಕ್ಕಳ ಅರೆಯದ ಹುರುಪಿನಲ್ಲಿ ಹಣ ದಾಸಿಗಾಗಿ ಗಲತೆಗೆ ಬಹಳ ಬೇಕಾದ್ರೆ ನಿಮ್ಮ ತಂಗಿಯನ್ನು ತಂದು ನನಗೆ ಸಾಕಿದ್ರಲ್ಲ, ನೀವಂತ ಸೂಳೆ ಮಕ್ಕಳು ಹುಟ್ಟಿದ್ರಲ್ಲೇ ನಮ್ಮ ತಾಯಿ. ಈಗ ಏನು ವರೆಯದ ನನ್ನ ಅಣ್ಣನನ್ನು ಕಂಬಕ್ಕೆ ಕಟ್ಟಿ ಚಿತ್ರವಿಷ ಕೊಟ್ಟು ಒಂದು ಕಣ್ಣು ಕಿತ್ತಿದ್ರಲ್ಲ, ನಿಮ್ಮಿಬ್ಬರಲ್ಲಿ ಗೊಂಡಿಗೆ ಸೇರಿಸಿ ರಕ್ತ ಕುಡಿದು ಬಿಡುವೆ. ಗೌಡ, ನೀ ಹಾಕಿದ ಸಂಚಲ ಸೇರಿಯ ಬಿಂದು ನಿನ್ನ ಮನೆಯಲ್ಲಿ ನಡೆದು ಮಾರಾಟದ ಮಹಾನಾಮ ಮದದ ಮತ್ತಾನೆ ಆಗಿರ್ಬೇಕು. ಕಂಡುಗಳು ಯಾರ ರಕ್ತ ಕುಳಿತದೆ ಎಂದು ಗೊತ್ತಿಲ್ಲ ಈ ಚಾಂಡಲ ಗೌಡನಿಗೆ. ಏನೇ ಮಗನೇ ಗೌಡ, ಸಾವಿರ ಹಣ ಕೊಟ್ಟಂತೆ ಮಾಡಿ ಇಡೀ ಆಸ್ತಿಗೆ ಕೈ ಹಾಕಿದೆ. ಪಂಚಾಯತಿ ಪ್ರಮುಖರನ್ನ ಹೆದರಿಸಿ ಊರಿನ ಹಣ ಮನೆಯಲ್ಲಿ ಎತ್ತಿ ಹಾಕಿ ಮಹಡಿ ಮೇಲೆ ಮಹಡಿ ಕಟ್ಟಿಸಿಕೊಂಡು ಈಗ ಏನು ವರೆಯದ ನನ್ನ ಅಣ್ಣನನ್ನು ಕೊಂಬಕ್ಕೆ ಕಟ್ಟಿ ಚಿತ್ರಾಂಶ ಕೊಟ್ಟಿಯಲ್ಲ ಮಗನ, ಮಾಡಿಗಳನ್ನು ಜೀವ ಸಹಿತ ಉಳಿಸಲಾರೆ. ಕತ್ತರಿಸಿ ಹಾಕಲಿ ಈ ಬೇಟೆಯನ್ನು. ಅಣ್ಣನ ಕಣ್ಣು ಕಿತ್ತಿದವನ ಕಣ್ಣುಗಳನ್ನು ಕೀಳಲೆ ಎಲ್ಲ ನಮ್ಮ ಆಸ್ತಿಯಲ್ಲಿ ಕಾಲಗಳನ್ನು ಬಂದವನ ಕಾಲಗಳನ್ನು ಕತ್ತರಿಸಿ ಹಾಕಲೆ. ಎಲ್ಲ ಬಡವರ ಬೇವನಿಂದ ಹೆಪ್ಪ ಹಾಕಿ ಕೊಟ್ಟರೆ ಬಂದ ದೇಹನ ಇಬ್ಬಾಗ ಮಾಡಿ ಬಿಸಿ ರಕ್ತನಿಗೆ ಕತ್ತರಿಸಿ ನಿಲ್ಲು ಶಕ್ತಿ. ಮನುಷ್ಯನಾದರೆ ತಿಳಿಕೊಳ್ಳಲಿ, ಈ ಸಮಾಜದಲ್ಲಿ ಕೊಲೆ ಮಾಡಿದರೆ ನಿನಗೆ ನನ್ನ ಮೇಧೆ ಏನಾಗಿದೆ? ಎಂತ ಘಾತ ಮಾಡಿಬಿಟ್ಟೆ, ನಾ ಎಂತ ಘಾತ ಮಾಡಿಬಿಟ್ಟೆ. ನನ್ನ ತಮ್ಮ ಪುಂಡನಿಂದ ಹೇಳುತ್ತಿದ್ದ ಎಂದು ನಿನ್ನ ಮಾತಿನಿಂದಲೇ ನಾನು ಶಂಡನಾಗಿ ಬಿಟ್ಟೆ. ನಿನ್ನ ಕಣ್ಣು ಕಳೆದುಕೊಂಡು ಶಂಡನಾಗಿ ಹೇಗ ನಾನನ್ನು ಮನೆಗೆ ಬರಲಿ? ಹೌದು ಶಕ್ತಿ, ಮೊದಲು ನಿಮ್ಮಣ್ಣ ಹೇಳು ಮಾತನ್ನ ಕೇಳ್ಕೋ. ಮೊದಲು ಇವರನ್ನ ಕರೆದುಕೊಂಡು ಮನೆಗೆ ಹೋಗೋಣ ಬಾರಪ್ಪ. ಇಲ್ಲಮ್ಮ, ಅಣ್ಣನ ಕಣ್ಣು ಕಳೆದುಕೊಂಡು ಸಂಡನಾಗಿ ಹೇಗಮ್ಮ ನಾನು ಮನೆಗೆ ಬರಲಿ? ಹಾಗೆಲ್ಲ ಅನ್ಬೇಡ, ಹಿರಿಯರ ಮಾತು ಎಂದಿಗೂ ನಾವು ಮೀರಿ ನಡೆಯಬಾರ್ದಪ್ಪ. ನಿಮ್ಮಣ್ಣನ ಕಣ್ಣು ನೋಡ್ತಾ ಇದ್ರೆ ನನಗೆ ಧೈರ್ಯವೇ ಸಾಲ್ತಾ ಇಲ್ಲ ಕಣು. ನಡೆಯೋ, ಮೊದಲು ನಿಮ್ಮಣ್ಣನ ಕರೆದುಕೊಂಡು ಆಸ್ಪತ್ರೆಗೆ ಆದ್ರೂ ಹೋಗೋಣ ಬಾರಪ್ಪ.
ಉಂಟು ಮಾಡಿಬಿಡುವೆ. ಅತ್ತಿಗೆ, ಇನ್ಸ್ಪೆಕ್ಟರ್ ನಮ್ಮನ್ನು ಹಿಡಿಯಲು ಬಂದಂತೆ ಕಾಣುತ್ತದೆ. ನೀನು ಅಣ್ಣನನ್ನು ಕರೆದುಕೊಂಡು ಬೇಗನೆ ಕಣ್ಮರೆಯಾಗಿ ಹೋಗಿಬಿಡಮ್ಮ. ಇಲ್ಲ ಶಕ್ತಿ, ಇಲ್ಲ, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೂ ಹೋಗೋದಿಲ್ಲ. ನಿನ್ನನ್ನು ಬಿಟ್ಟು ನಾವು ಬಾಳುವುದೂ ಇಲ್ಲವಪ್ಪ. ನೋಡಮ್ಮ, ಹಾಗೆ ಹಠ ಹಿಡಿಯುವ ಸಮಯ ಇದಲ್ಲ. ನೀವು ಇಲ್ಲಿದ್ದರೆ ನನ್ನ ಜೊತೆ ನೀವು ಕಾರಾಗ್ರಹ ನೋಡಬೇಕಾಗುತ್ತದೆ. ಅದಕ್ಕೆ ಬೇಗನೆ ಅಣ್ಣನ್ನು ಕರೆದುಕೊಂಡು ಎಲ್ಲಿಯಾದರೂ ಮರೆಯಾಗಿ ಆಸ್ಪತ್ರೆಗೆ ಹೋಗಿಬಿಡಮ್ಮ. ಇಲ್ಲ ಶಕ್ತಿ, ಒಂದು ವೇಳೆ ಸಾವು ಅನ್ನೋದು ಬಂದಿದ್ದೆ ನಿಜವಾದ್ರೆ ನಿನ್ನೊಂದಿಗೆ ಸತ್ತು ಹೋಗ್ತೀವಿ ವಿನಃ ನಿನ್ನನ್ನು ಬಿಟ್ಟು ನಾವೆಲ್ಲಿಗೂ ಹೋಗೋದಿಲ್ವಪ್ಪ. ಅತ್ತಿಗೆಮ್ಮ, ಈ ನಿನ್ನ ಮೈದನ ಶರಮಣಿಗೆ ಹೋಗುತ್ತೆ ಅನ್ನೋದು ದುಃಖ ಸಿಕ್ಕಂಬಣಿ ಮಿಡುಕದಿನಮ್ಮ. ಹೋದ ಮರುಕ್ಷಣದಲ್ಲಿ ನಾನು ಬಿಡುಗಡೆಯಾಗಿ ಬರುತ್ತೇನೆ. ಆದರೆ ಒಂದು ಮಾತು. ಏನಪ್ಪ ಅದು? ಯಮನಾಳನ ಮಾತ್ರ ಚೆನ್ನಾಗಿ ನೋಡಿಕೋ. ನೀವು ನನ್ನ ಜೊತಿದ್ರೆ ನೀವು ಕಾರಾಗ್ರಹ ನೋಡಬೇಕು. ಆದಷ್ಟು ಬೇಗನೆ ಹೋಗಮ್ಮ. ಹೋಗದಿದ್ರೆ ನನಗೆ ನನ್ನ ಹಾನಿ ಆದ ಶಕ್ತಿ. ನಿನ್ನನ್ನು ಅರೆಸ್ಟ್ ಮಾಡಿ ಒಂದು ಲಾಕ್ ಅಪ್ನಲ್ಲಿ ಹಾಕಲು ಬಂದಿದ್ದೇನೆ. ಯಾರು ನೋಡಿತು ಇನ್ಸ್ಪೆಕ್ಟರ್? ಯಾರು ನೋಡಿತು? ಲಂಚಕ್ಕೆ ಕೈ ಒಟ್ಟುವ ನಿನ್ನಂತ ಹಡತ ನನಗೆ ತ್ರಣ ಸಮಾನ. ನನ್ನ ಎದುರು ಮಾತನಾಡ್ತೀಯಾ ಮಗನೇ? ಬಿಸಿ ಅರೆಸ್ಟ್ ಮಾಡಿ ಇವನನ್ನು. ಏನಲೇ ಮಗನೇ, ವೃದ್ಧೇಗೌಡ ಮನೆ ಹಾಡಲೇ ಪ್ರವೇಶಿಸಿ ಕರಿಯೇ ಮನೆಯನ್ನು ಕೊಲೆಗೊಯ್ದು ನನಗೆ ಸೊಕ್ಕಿನಿಂದ ಮಾತನಾಡ್ತೀಯ? ಸೊಕ್ಕಿನ ಸೂಳೆ ಮಗನೇ, ನಿನ್ನಂತ ತಕಾಯಿತರಿಗೆ ಇದೇ ಪನಿಷ್ಮೆಂಟ್. ಅವಳನ್ನ ಸೀಲೆ ಕಡಿಸಿ ಕೊಲೆಗದ್ದು ನಿನ್ನ ಜೋಡಿ ಸ್ನೇಹ ಕಟ್ಟಿ ತಿರುಗಾಕತ್ತಾನಲ್ಲ, ಎಲ್ಲಿ ಹೋಗಿತ್ತು ನಿನ್ನ ಪೊಲೀಸ್ ಬೆಲ್ಟ್? ಏನು ತಪ್ಪು ಮಾಡದ ನನ್ನ ಅಣ್ಣನನ್ನು ಕಂಬಕ್ಕೆ ಕಟ್ಟಿ ಚಿತ್ರಾಂಶ ಕಟ್ಟು ಕಣ್ಣು ಕಿತ್ತುವಾಗ ಎಲ್ಲಿ ಹೋಗಿತ್ತು ನಿನ್ನ ಪೊಲೀಸ್ ಬೆಲ್ಟ್? ಅದನ್ನೆಲ್ಲ ಕಾಲ ಕೆಳಗೆ ಹಾಕಿ ತುಟ್ಟು ಕೊಟ್ಟು ಆ ಗೌಡ ಕೊಟ್ಟ ಲಂಚದಾಸೆಗಾಗಿ ಪವಿತ್ರ ತಾಯದಿ ಕಾಕಿ ಬಟ್ಟೆನ ಲಂಚಕ್ಕೆ ಕೈ ಬಟ್ಟಿಸಿದೆಯಲ್ಲ, ನೀನೆಂತ ಕೆಟ್ಟ ಸೂಳೆ ಮಗ. ಇದು ಎಂತ ಅವಮಾನದ ಮಾತು? ತೂಸಿ ಎರಡು ಕಣ್ಣುಗಳೇ ಇವನನ್ನು ಗೌಡ ಸತ್ಯಶರ ಮನೆಗೆ ಹೋದ ಅನ್ನೋದು ತಿಳಿದು ನೀನೇನಾದ್ರೂ ನನ್ನ ಮನೆತನಕ್ಕೆ ದ್ರೋಹ ಬಗ್ದಿದ್ದಾದ್ರ ಮಗನ, ನೀ ನಿನ್ನ ತಾಯಿ ಗರ್ಭದೊಳಗೆ ಕೂಳ್ತಾರೋ ಸರಿ, ಬಿಡುಗಡೆಯಾಗಿ ಬಂದು ನಿನ್ನ ತಾಯಿಯ ಭೂ ಗರ್ಭವನ್ನು ಹರಿದು ಹೊರ ತಂದು ನಿನ್ನ ಶಿರ ಕಡಿದು ಅಗಿಸಿ ಬಾಗಿಲಿಗೆ ಕಟ್ಟದಿದ್ರ ನಮ್ಮ ಹೂವ ಕಂಡು ಕಡದಂತ ತಿಳ್ಕೊಬೇಡಲಿ, ಮಿಂಡು ಕಡದಂತ ತಿಳ್ಕೊ ನೆನಪಿರಲಿ. ಇನ್ಸ್ಪೆಕ್ಟರ್, ತೆಗೆದುಕೊಳ್ಳಿ ಹಣ. ನನ್ನ ಹೊಲ ಹೋಗಲಿ ಮನೆ ಹೋಗಲಿ, ಅವನು ಜೈಲಿನಿಂದ ಬಂದು ನನ್ನ ಹಿಂದೆ ಕರೆಯಲಿ. ಇವನು ಹೆಂಡತಿ ನನ್ನ ಜೊತೆ ಕೂಡ ಹತ್ತಾರು ಮಕ್ಕಳು ಹೆತ್ತು ಗೌಡ ಆಗಬೇಕು, ಆಗ ಇವನಿಗೆ ಬಿಡುಗಡೆ ಆಗಬೇಕು. ಅವನು ಜೈಲಿನಿಂದ ಒತ್ತ ಬಿಟ್ಟ ತೆಗೆದುಕೊಂಡು ಹೋಗು. ಓಕೆ, ನಾನಿನ್ನು ಬರುತ್ತೇನೆ. ಇನ್ಸ್ಪೆಕ್ಟರ್ ಶಕ್ತಿ, ಈಗಲಾದ್ರೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿಯೋ ಈ ಗೌಡ ಎಂತವನಬಹುದು? ನಿನ್ನನ್ನು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬರುವುದಾಗಿ ನನ್ನ ಸೇಡಿನ ಬಹಳ ಹೂಣೆ ಬಿಡುವೆ ನಿನ್ನ ಹೆಂಡತಿ ಅತ್ತಿಗೆರೆ ಮೇಲೆ.
ಕಿಡಿ ಮೆಟ್ಟಿನ ಅಗಲಿಸಲೇ ಗಂಡ ಹೆಂಡರ್ ಇಬ್ಬರನು. ಹೌದರೆ ಅವರಿಬ್ಬರನ್ನು ಅಪ್ಪಿ ಮುದ್ದಿಟ್ಟು ನಿನ್ನ ಹೆಸರನ್ನು ಎಂಟು ಹಾಕಿ ಸುತ್ತ ಇಪ್ಪತ್ತೈದು ಹೊರಗೆ ಹುರಿಯಾಗಿ ಬೆಳೆದಿದ್ದರೆ ನನ್ನ ಹೆಸರು ಪೊಲೀಸ್ ಪಾತ್ರ ಗೌಡರೇ ಅಲ್ಲ.